ಅಧ್ಯಕ್ಷರೇ, ಅದರಲ್ಲಿ ಒಂದು ಪಟೇಲ್ ಸಾಹೇಬರಿಗೂ ನಾನು ಪಾಯಿಂಟ್ ಔಟ್ ಮಾಡೋದು, ಕರ್ನಾಟಕದ ಹಿಸ್ಟ್ರಿಯಲ್ಲಿ ಒನ್ ಆಫ್ ದ ಮೋಸ್ಟ್ ಕ್ಯಾಲಾಮಿಟಸ್ ಇಯರ್ ಅದು. ನಾವು ವಿಮೆ ಮಾಡಿಸೋದೇ ವಿಕೋಪಕ್ಕೆ. ಕರ್ನಾಟಕದ ದಾಖಲು ಇತಿಹಾಸದಲ್ಲಿ ಅತ್ಯಂತ ವಿಕೋಪಕ್ಕೆ ಒಳಗಾದ ವರ್ಷ ಅದು. ಸೊ ಅಂಥ ವರ್ಷಗಳಲ್ಲಿ ನಾವು ಎಷ್ಟು ವಿಮೆ ತುಂಬಿರ್ತೀವಿ, ಆ ವಿಮೆ ನಿಜವಾಗಿ ರೈತರ ಪರವಾಗಿದ್ದರೆ 5 ಪಟ್ಟು ಹೆಚ್ಚು ವಿಮೆ ಬರಬೇಕಾಗಿತ್ತು ನಮಗೆ. ಪ್ರಿನ್ಸಿಪಲ್ ಆಫ್ ಇನ್ಶೂರೆನ್ಸ್ ಹೇಳ್ತಾ ಇದ್ದೇನೆ, ಇನ್ಶೂರೆನ್ಸ್ ನಮಗೆ ಇಟ್ ಈಸ್ ಟು ಪ್ರೊಟೆಕ್ಟ್ ಅಸ್ ಫ್ರಮ್ ದ ವರ್ಸ್ಟ್ ಡೇಸ್. ಆ್ಯಂಡ್ ಆ ವರ್ಷ ಸರ್ಕಾರನೇ ರಾಜ್ಯದಲ್ಲಿ ನುಕ್ಸಾನ್ ಲೆಕ್ಕ ಹಾಕಿದ್ದು, ತಮಗೆ ಜ್ಞಾಪಕ ಇದ್ರೆ 80-90,000 ಕೋಟಿ, ನಾವು ವಿರೋಧ ಪಕ್ಷದವರು 1,00,000 ಕೋಟಿಗಿಂತ ಹೆಚ್ಚು ನುಕ್ಸಾನ್ ಆಗಿದೆ ಅಂತ ನಾವು ಹೇಳಿದ್ವಿ. ಸರ್ಕಾರ ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಒಂದು ಸಂದರ್ಭದಲ್ಲಿ 80,000 ಅಂದ್ರು, ಕೊನೆಗೆ 60,000 ಅಂತೇಳಿ ಗೌರ್ಮೆಂಟ್ ಲೆಕ್ಕ ಹಾಕಿತ್ತು. ಕರ್ನಾಟಕ ಕ್ರಾಪ್ ಲಾಸ್ ರೈತರು, ಇಷ್ಟು ದಾಖಲು ಇತಿಹಾಸದಲ್ಲಿ ಪ್ರಕೃತಿ ವಿಕೋಪದಿಂದ ನಷ್ಟ ಆಗಿದ ಮತ್ತೊಂದು ಉದಾಹರಣೆನೇ ಇಲ್ಲ. ಅಂಥ ವರ್ಷದಲ್ಲಿ ನಾವು ಎಷ್ಟು ನಿವಳ ಪ್ರೀಮಿಯಂ ತುಂಬುತ್ತೀವಿ, ಅದಕ್ಕೆ 5 ಪಟ್ಟು ನಮಗೆ ಇನ್ಶೂರೆನ್ಸ್ ಬರಬೇಕಾಗಿದ್ದ ವರ್ಷದಲ್ಲಿ ರೂಪಾಯಿಗೆ ಬರೀ 50 ಪೈಸ ಬಂದಿದೆ. ಬ್ಯಾಕ್ಗ್ರೌಂಡ್ ಹೇಳ್ತಾ ಇದೆ, 80,000 ಕೋಟಿ ಓನ್ಲಿ ಆನ್ ಕ್ರಾಪ್ ಅಥವಾ ಎಲ್ಲದರೂ ಸೇರಿ? ಅದು ಎಲ್ಲದೂ ಸೇರಿತ್ತು, ಕ್ರಾಪ್ ಇನ್ಶೂರೆನ್ಸ್ಗೆ ಓನ್ಲಿ ಪ್ರೀಮಿಯಂ. ಕರೆಕ್ಟ್. ನಾನು ಆ ಇಲಾಖೆ ಪಟ್ಟವರು ನಡೆಸಿದ್ದಾರೆ, ನಾವು ನಡೆಸಿದ್ದೀವಿ, ಸ್ವಲ್ಪ ಸಂಬಂಧಪಟ್ಟಿರೋದು. ನಾವು ಅಂದಾಜು ಮಾಡೋ ನಷ್ಟದಲ್ಲಿ 100ರಲ್ಲಿ 90% ಕೃಷಿಗೆ ಸಂಬಂಧಪಟ್ಟಂತ ನಷ್ಟಗಳೇ ಇರ್ತವೆ. 90% ನಾನು ನಿಜ ತಾವ್ ಹೇಳಿದ್ದು, ವಿಮೆ ಯಾರಿಗೆ ಸೌಲಭ್ಯ ಸಿಗುತ್ತೆ ತುಂಬಿದವರಿಗೆ ಮಾತ್ರ. ರಾಜ್ಯದಲ್ಲಿ 10-15 ಲಕ್ಷ ರೈತರು ಮಾತ್ರ ತುಂಬುತ್ತಾರೆ, ಆ ಸಾಲ ತಗೊಂಡವ್ರು ಮಾತ್ರ ತುಂಬುತ್ತಾ ಇದ್ದಾರೆ. ಅದರ ಪ್ರಕಾರ ಹೋದ್ರೂ ಕೂಡ ಇನ್ ಸಚ್ ಎ ಕ್ಯಾಲಾಮಿಟಿಸ್ ಇಯರ್ ದ ಪೇ ಔಟ್ ಶುಡ್ ಹ್ಯಾವ್ ಬೀನ್ 5 times ದ ಪ್ರೀಮಿಯಂ ಫೀಲ್ಡ್, whereas it is only 50%. andre what I am trying to point out, this insurance scheme is rigged against the farmers, rigged against the interests of the farmers, and partially in that state government failure ide. avur kaiyalli kodisbekadanta adanna kodsu anta javabdari state government mele ide. aa varshanu naavu point out madidvi, mid season calamity anna claim maadi trigger maadi they will be forced to pay anta. ಸರ್ಕಾರದ ಜವಾಬ್ದಾರಿನೂ ತಪ್ಪಿದೆ. ಇನ್ಶೂರೆನ್ಸ್ ಸ್ಕೀಮು ಅವ್ರು ಹೇಳ್ದಾಗೆ ಕಂಪನಿಗಳಿಗೆ ಹೇಳಿ ಮಾಡಿಸ್ಕೊಟ್ಟಾಗಿದೆ. ಒಂದು ಬಹಳ ಪ್ರಸ್ತುತ ಪ್ರಶ್ನೆ ಸರ್, ಮೊನ್ನೆ ಸರ್ ಕೃಷ್ಣ ಬೈರೇಗೌಡರು ಕೇಳಿ ಸರ್. ಮಾನ್ಯ ಅಧ್ಯಕ್ಷರೇ, ಯಾವ ರೀತಿಯಲ್ಲಿ ಇನ್ಶೂರೆನ್ಸ್ ಏನಿದೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಇದು ಧೋಕಾ ಅಂತ ಯಾವ ರೀತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೋಡಿ, 19-20 ಆವಾಗಲೂ ನಮ್ಮಲ್ಲಿ ಪ್ರವಾಹ ಬಂದಿತ್ತು. ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಸಮ್ ಅಶ್ಯೂರ್ಡ್ ಏನು ಕೊಟ್ಟಿದ್ರು ನಮಗೆ, ಸಮ್ ಅಶ್ಯೂರ್ಡ್ ಇಲ್ಲಿದ್ದಿದ್ದು 5,746 ಕೋಟಿ. ಪರಿಹಾರ ಕೊಟ್ಟಿದ್ದು ಇವರು ಬರೀ 537 ಕೋಟಿ. ಅದೇ 2020-21 ಪ್ರವಾಹ ಬಂದಿತ್ತು. ಆವಾಗ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಸಮ್ ಅಶ್ಯೂರ್ಡ್ ಏನಿತ್ತು, 6,503 ಕೋಟಿ. ಅಂದರೆ ಕನಿಷ್ಠದ್ರೆ ಅರ್ಧ ಕೊಟ್ಟರು 3,000 ಕೋಟಿ ಕೊಡಬೇಕಾಗಿತ್ತು, ಕೊಟ್ಟಿದ್ದು 621 ಕೋಟಿ. ಅವ್ರಿಗೆ ಹೋಗಿದ್ದು ಸುಮಾರು 1,000 ಕೋಟಿ ಮೇಲೆ ವಿಮಾ ಕಂಪನಿಗೆ. 2021 ನೋಡಿ, 2021 ಪ್ರವಾಹ ಬಂದಿತ್ತು. 2021 ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಸಮ್ ಅಶ್ಯೂರ್ಡ್ ನೋಡಿ 6,621 ಕೋಟಿ. ಅವರು ಕೊಟ್ಟಿದ್ದು ರೈತರಿಗೆ 757 ಕೋಟಿ.
ಅಂದರೆ ಏನು ಹಾನಿ ಏನಾಗಿದೆ? ಹಾನಿ ಆಗಿದ್ದು 6,000 crore ಸಮ ಶುಡ್ ಮಾಡಿದ್ದಾರೆ ಅಂದರೆ ಕನಿಷ್ಠ 3,500 crore ಆದರೂ ಕೊಡಬೇಕು, 4,000 crore ಆದರೂ ಕೊಡಬೇಕು. ಬರೀ ಇದರಲ್ಲಿ ಮೋಸ ಇದೆ ಅಷ್ಟೇ.